ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಸಾಲ ವಡೆ ಮಾಡೋದನ್ನು ನೋಡ್ಕೊಳ್ಳೋಣ. ಈ ಟೀ ಸ್ಟಾಲ್ಗಳಲ್ಲಿ ಮಾಡ್ತಾರಲ್ವಾ ವಡೆ, ಅದೇ ರೀತಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸುಲಭವಾಗಿ ಒಂದೊಂದೇ ಟಿಪ್ಪನ್ನು ಹೇಳ್ಕೊಡ್ತಾ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ 250 ಗ್ರಾಮಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಲ್ಲಿ ಸೇರಿಸ್ಕೊಳ್ಳೋಣ. ನಂತರ 2 ಅಥವಾ 3 ಸಲ ನೀಟಾಗಿ ಕ್ಲೀನ್ ಮಾಡಿ ನಾವು ನೀರನ್ನು ಹಾಕಿ 1-2 ಅಥವಾ 3 ಗಂಟೆ ಕಾಲ ನೆನೆಸಿಡಬೇಕಾಗುತ್ತೆ. ನೀವು 3 ಗಂಟೆ ಕಾಲ ನೆನೆಸಿಟ್ಕೊಂಡ್ರೆ ಬೇಗ ಚೆನ್ನಾಗಿ ನಮಗೆ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದರಿಂದ ಪ್ಲೇಟನ್ನು ಮುಚ್ಚಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ನೋಡಿ, 3 ಗಂಟೆ ಆಗಿದೆ. ನೀವು ಬೇಳೆ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡದಾಗಿ ಚೆನ್ನಾಗಾಗಿದೆ ಅಲ್ವಾ. ಈಗ ಈ ನೀರು ನಮಗೆ ಬೇಕಾಗೋದಿಲ್ಲ, ಅದರಿಂದ ಒಂದು ಸ್ಟ್ರೈನರಲ್ಲಿ ಹಾಕಿ ಪೂರ್ತಿಯಾಗಿ ಸೋದಿಸ್ಕೊಳ್ಳೋಣ. ನೋಡಿ, ಈ ರೀತಿ ಹಾಕಿಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪವೂ ನೀರಿಲ್ಲ. ಈಗ ಒಂದು ಸ್ವಲ್ಪ ಬೇಳೆನ ತೆಗೆದಿಟ್ಕೊಳ್ತೀನಿ, ಅಂದರೆ 2 ಸ್ಪೂನಷ್ಟು ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಇದನ್ನು ನಾವು ಮಿಕ್ಸಿನಲ್ಲೋ ಅಥವಾ ಗ್ರೈಂಡರಲ್ಲೋ ಹಾಕಿ ಗ್ರೈಂಡ್ ಮಾಡಬೇಕು. ನಾನಿವತ್ತು ಮಿಕ್ಸಿ ಜಾರಲ್ಲೇ ಹಾಕಿ ಗ್ರೈಂಡ್ ಮಾಡ್ತಿದ್ದೀನಿ. ಎಷ್ಟು ಹಿಡಿಸುತ್ತೋ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ನೀವು 2 ಅಥವಾ 3 ಸಲ ಸುತ್ತಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನುಣ್ಣಗೆ ಮಾಡಬಾರ್ದು, ತರ್ತರಿಯಾಗಿ ಮಾಡ್ಕೊಳ್ಬೇಕು. ಆಗಾಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಾನು ತೋರಿಸ್ತಿದ್ದೀನಲ್ವಾ, ಈ ಥರ ಮಾಡಿಕೊಂಡ್ರೆ ಸಾಕು. ಗಟ್ಟಿ ಇರಬೇಕು, ಹಾಗೇ ತರ್ತರಿಯಾಗಿರಬೇಕು. ಓಕೆ, ಇದರಲ್ಲಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ಮೊದಲು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಕಾಗಲಿಲ್ಲ ಅಂದರೆ ನಾವು ರುಚಿ ನೋಡಿ ಮತ್ತೆ ಸೇರಿಸ್ಕೊಳ್ಬೋದು. ಹಾಗೆಯೇ ಚಿಟಿಕೆಯಷ್ಟು ಅಡುಗೆ ಸೋಡನ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟು. ಅಕ್ಕಿ ಹಸಿಟ್ಟು ಹಾಕ್ಕೊಂಡ್ರೆ ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಆಗಲೇ ಬೇಳೆ ತೆಗೆದಿಟ್ಟಿದ್ವಲ್ಲ, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ 7 ಅಥವಾ 8 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 2 ಕಡ್ಡಿ ಕರಿಬೇವನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಮೈನ್ ಇಂಗ್ರೀಡಿಯೆಂಟ್ ಅದೇನು ಅಂದರೆ ಸಬ್ಬಸಿಗೆ ಸೊಪ್ಪು. ಈ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ವಡೆ ತುಂಬ ರುಚಿಯಾಗಿ ಬರುತ್ತೆ. ಈಗ ನೋಡಿ, ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಏನಾದರೂ ಸಬ್ಬಸಿಗೆ ಸೊಪ್ಪು ಸಿಗಲಿಲ್ಲ ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಅಥವಾ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹೆಚ್ಚಿಗೆ ಹಾಕಿಬಿಟ್ಟು ಮಾಡ್ಕೊಂಬಿಡಿ, ಅದು ಸಹ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಹೊತ್ತು ಮಿಕ್ಸ್ ಮಾಡಬಾರ್ದು. ಫಟಾಫಟ್ ಅಂತ ಒಂದು ಸ್ವಲ್ಪ ಹೊತ್ತರಲ್ಲೇ ಮಿಕ್ಸ್ ಮಾಡಿ ನಾವು ವಡೆ ಮಾಡ್ಕೊಂಬಿಡಬೇಕು. ತುಂಬ ಹೊತ್ತು ಬಿಟ್ಟರೆ ಆ ಈರುಳ್ಳಿನಲ್ಲಿ ನೀರು ಬಿಟ್ಕೊಂಬಿಡುತ್ತೆ, ಆಗ ವಡೆ ಸಾಫ್ಟಾಗಿ ಬರುತ್ತೆ. ಈಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ದೀನಿ. ನಿಮಗಿನ್ನೂ ಸ್ಪೈಸಿಯಾಗಿ ಬೇಕು ಅಂದರೆ ಚಕ್ಕೆ ಮತ್ತು ಲವಂಗನ ಪುಡಿ ಮಾಡಿ ಸೇರಿಸ್ಕೊಂಬಿಡಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿದ್ರಲ್ಲ, ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರಬೇಕು ಅಂತ. ಕೈಯಲ್ಲಿ ತೊಗೊಂಡು ರೌಂಡ್ ಶೇಪ್ ಮಾಡಿದ್ರೆ ನೀಟಾಗಿ ಬರಬೇಕು. ನೋಡಿ, ಈ ರೀತಿ ಬಂದರೆ ಚೆನ್ನಾಗಿರುತ್ತೆ. ಓಕೆ, ಈಗ ಕೈಯನ್ನು ನೀಟಾಗಿ ಕ್ಲೀನ್ ಮಾಡಿ ನೀರಲ್ಲಿ ಡಿಪ್ ಮಾಡಿ ನಂತರ ಒಂದು ಸ್ವಲ್ಪ ಸ್ವಲ್ಪ ತೊಗೊಳ್ತಾ ಆ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಬಿಡೋಣ. ಈ ರೀತಿ ಮಾಡಿಟ್ಕೊಂಬಿಟ್ರೆ ಎಣ್ಣೆ ಬಿಸಿ ಆದ ನಂತರ ನಾವು ವಡೆ ಹಾಕ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಯಾವ ಸೈಜಲ್ಲಿ ಬೇಕೋ ನೋಡ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ರೇ ವಡೆ ಚೆನ್ನಾಗಿರುತ್ತೆ. ಆದರೆ ಸೈಡ್ಸಲ್ಲಿ ತೆಳುವಾಗಿರಬೇಕು, ಸೆಂಟ್ರಲ್ಲಿ ದಪ್ಪ ಬರಬೇಕು. ಆ ರೀತಿ ನೀವು ತಟ್ಕೊಳ್ಬೇಕು. ಎಲ್ಲನೂ ನಾನು ಇದೇ ರೀತಿ ಮಾಡಿಟ್ಕೊಳ್ತೀನಿ. ನಂತರ ಎಣ್ಣೆ ಸಹ ಬಿಸಿಯಾಗಿದೆ. ಈಗ ಕೈಯನ್ನು ನೀರಲ್ಲಿ ಡಿಪ್ ಮಾಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ಆ ರೀತಿ ತಟ್ಕೊಳ್ಳಿ. ಹಾಗೆಯೇ ಸೈಡ್ಸನ್ನು ನೀಟಾಗಿ ಅಡ್ಜಸ್ಟ್ ಮಾಡಿ ನೀವು ಎಣ್ಣೆನಲ್ಲಿ ಹಾಕ್ಕೊಳ್ಬೇಕು. ಸ್ಟೌವ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಷ್ಟು ವಡೆ ಇಡಿಸುತ್ತೋ ಅಷ್ಟು ವಡೆನ ಹಾಕ್ಕೊಂಡು ನಂತರ ನೀವು ಹೈ ಫ್ಲೇಮಲ್ಲಿ ಸ್ಟೌವನ್ನು ಇಡಬೇಕಾಗುತ್ತೆ. ನಿಮಗೆ ಇಷ್ಟೊಂದು ದಪ್ಪ ವಡೆ ಬೇಡ ಅಂದರೆ ಒಂದು ಸ್ವಲ್ಪ ತೆಳುವಾಗೆ ಮಾಡ್ಬೋದು, ಆದರೆ ತುಂಬ ತೆಳ್ಳಗೆ ಮಾಡಬಾರ್ದು. ತೆಳ್ಳಗೆ ಮಾಡಿಬಿಟ್ರೆ ನೀವು ಒಂದು ರೀತಿ ರೊಟ್ಟಿ ಥರ ಆಗೋಗುತ್ತೆ. ಎಣ್ಣೆನಲ್ಲಿರೋ ಅಂಥ ನೊರೆ ಪೂರ್ತಿ ಕಡಿಮೆ ಆದ ನಂತರ ನಾವು ಟರ್ನ್ ಮಾಡಬೇಕು. ಅಂದರೆ 1-2 ನಿಮಿಷ ಬಿಟ್ಟು ಟರ್ನ್ ಮಾಡ್ಕೊಳ್ಬೇಕು. ನೀವು ಹಾಕಿದ ತಕ್ಷಣ ಟರ್ನ್ ಮಾಡ್ಕೊಂಬಿಟ್ರೆ ಆ ಎಲ್ಲ ಕಿತ್ಕೊಂಬಂದುಬಿಡುತ್ತೆ. ನೋಡಿ, ಇವಾಗ ಎಷ್ಟು ನೀಟಾಗಿ ಬರ್ತಾ ಇದೆಲ್ವಾ, ಸಪ್ರೇಟ್ ಸಪ್ರೇಟಾಗಿ ನೀಟಾಗಿ ಬರ್ತಾ ಇದೆ. ಆ ರೌಂಡ್ ಶೇಪು ಅಷ್ಟೇ ಹಾಗೆ ಇದೆ. ಇದೇ ರೀತಿ ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಳ್ತಾ 1-2 ಅಥವಾ 3 ನಿಮಿಷ ನಾವು ರೋಸ್ಟ್ ಮಾಡಬೇಕು. ಅಂದರೆ ಕಲ್ಲರ್ ನೋಡ್ಕೊಳ್ಳಿ, ನಿಮಗೆ ಕಲ್ಲರ್ ನೋಡ್ತಾ ಇದ್ದ ಹಾಗೇ ಗೊತ್ತಾಗುತ್ತೆ. ಈಗ ಹೈ ಫ್ಲೇಮಲ್ಲಿಟ್ಟು ನೀವು ರೋಸ್ಟ್ ಮಾಡಬೇಕು.
ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗೋಯಿತು. ನಾನು ತೋರಿಸ್ತೀನಿ ನೋಡಿ, ಈ ಥರ ಕಲ್ಲರ್ ಬಂದರೆ ಪರ್ಫೆಕ್ಟಾಗಿ ನಮಗೆ ವಡೆ ರೆಡಿ ಆಯಿತು ಅಂತ ಗೊತ್ತಾಗುತ್ತೆ. ತುಂಬಾ ಸೀದಿಸ್ಬಾರ್ದು, ಹಾಗಂತನೂ ಹಸಿ ಹಸಿನೂ ಇರಬಾರ್ದು. ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಸುಲಭವಾಗಿ ಮಾಡಿಕೊಂಡ್ವಿ ಅಲ್ಲ. ಇನ್ನೊಂದು ಸಲ ನಾನು ಹಾಕೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಆಗಲೇ ತೋರಿಸಿದ್ನಲ್ವ, ಸೇಮ್ ಅದೇ ಮೆಥಡಲ್ಲೇ ಎಷ್ಟು ವಡೆ ಇರಿಸುತ್ತೋ ಅಷ್ಟು ವಡೆನ ಹಾಕ್ಕೊಳ್ಳಿ. ನಂತರ ನೋಡಿ ಇದು ಸಹ ರೆಡಿ ಆಯಿತು. ಇದನ್ನು ತೆಗೆದು ನಾನು ಅದೇ ತಟ್ಟೆನಲ್ಲೇ ಹಾಕಿಟ್ಕೊಳ್ತೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ಈಗ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲೆಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಆ ಸಬ್ಬಸಿಗೆ ಸೊಪ್ಪಿನ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.